ಮನೆ ಅಧ್ಯಕ್ಷರೇ, ಈ ಬಿಲ್ಲನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಾಯಶಃ ನಾವೆಲ್ಲ ಜೊತೆಯಾಗಿ ಹೋರಾಟಗಳನ್ನು ಮಾಡ್ತಿದ್ದೀವಿ ಆ ಹಕ್ಕು ಕೊಡಬೇಕು ಅಂತೇಳುವಂಥದ್ರ ಬಗ್ಗೆ. ಅದಕ್ಕೆ ಒಂದು ಪರಿಹಾರದ ರೂಪದಲ್ಲಿ ಈಗ ಲೀಸಲ್ಲಿ ಕೊಡೋದು 30 ವರ್ಷಕ್ಕೆ ಅಂತೇಳುವಂಥ ಒಂದು ಉಪಾಯವನ್ನು ಹುಡುಕಿದ್ದಾರೆ ಕಂದಾಯ ಸಚಿವರು ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನಾನು ಅಭಿನಂದನೆ ಅನೌನ್ಸ್ ಆಗಿದೆ, ಜಾರಿ ಬಂದಿರಲಿಲ್ಲ ಸರ್. ಅಲ್ಲಲ್ಲ, ಓಕೆ, ಈಗ ಲೀಸಲ್ಲಿ ಕೊಡುವಂಥದ್ದು ನಿರ್ಣಯವನ್ನು ಕಂದಾಯ ಸಚಿವರು ಭಾಳ ಭಾಳ ಏನು ಹೇಳಿದ್ರು ನಾವೇ ಅಂತಿರಲ್ಲ ಸರ್. ನಾವು ಯಾವುದೇ ಅಂತಂದ್ರೆ ನಾನು ಮಾಡಿದ್ದೆ ಇದು ಅಂತಿರಲ್ಲ. ಬಜೆಟ್ ಪುಸ್ತಕ ತಗೊಳ್ತೀರಿ, ತಗದ್ರೆ 18 ಪುಸ್ತಕ ಸರ್, ಬಜೆಟ್ ಪುಸ್ತಕ ಸರ್. ಈಗ ಎಲೆಕ್ಷನ್ ಅಲ್ಲಿ ಬೇಕಾದಷ್ಟು ಹೇಳ್ತೀರಾ, ಎಲ್ಲಾರು ಭರವಸೆಗಳು ಭರವಸೆಗಳು ಕೊಡ್ತೀರಾ. ಹೇಳಿ, ಮಾಡೋದ್ ಇಂಪಾರ್ಟೆಂಟ್ ಸರ್, ಮಾಡೋದಿಲ್ಲ. ನಾವು ಮಾಡದನ್ನ ಮುಂದುವರಿಸ್ತಾ ಇದ್ದೀರಿ, ನಾವು ಮಾಡದನ್ನ ಮುಂದುವರಿಸ್ತಾ ಇದ್ದೀರಿ ಸರ್. ಈಗ ಈಗ ಪ್ರತಿ ಅದೇ ಪ್ರತಿ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ತಂದಿದ್ದಾವಾಗ ಭೂಮಿ ಮಂಜೂರು ಮಾಡಬೇಕು ಅಂತ ನಾವೆಲ್ಲ ಬೇರೆ ಬೇರೆ ಮಾಡಿದ್ದು. ಮಂಜುನಾಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ನೀವೇನೋ ಕೊಟ್ಟಿದ್ರು ಮನವಿ, ನೀವು ಏನು ಮಾಡಿಲ್ಲ, ಮಾಡದನ್ನ ಮಾಡಿದ್ದೀನಿ ಅಂತ ಹೇಳ್ಕೊಳ್ಬೇಡಿ. ನೀವು ಸ್ಪೀಕರ್ ಆಗಿದ್ದವರು, ನನ್ನ ಬಜೆಟ್ ಸ್ಪೀಚ್ ಓದಿ, 2017-18 ಬಜೆಟ್ ಸ್ಪೀಚ್ ಓದಿದ್ದೀರಾ? ಓದಿದ್ದೀರಾ? ನಾನು ಅವತ್ತೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಪ್ಲಾಂಟರ್ಸ್, ಕಾಫಿ ಪ್ಲಾಂಟರ್ಸು, ಅವ್ರದ್ದೆಲ್ಲರದು ಕೂಡ 10 ಎಕರೆವರೆಗೆ ನಾನು ಲೀಸ್ ಮೇಲೆ ಕೊಡ್ಲಿಕ್ಕೆ ಮಾಡ್ತೇನೆ ನಾವು ಅಂತ ಹೇಳಿದ್ದೆ. ಅದು ನಮ್ಮ ಸರ್ಕಾರ ಬರಲಿಲ್ಲ, ಈಗ ಇವ್ರು ಬಂದಿದ್ದಾರೆ ಮಾಡಿದ್ದಾರೆ, ಅದು ಬೇರೆ ವಿಚಾರ. ನಾನೇನು ಹೇಳಿದೆ ಅಂತಂದ್ರೆ ನಾನೇ ಮಾಡಿದ್ದೀನಿ ಅಂತ ಹೇಳಿಲ್ಲ, ನಾವು ಹೇಳಿದ್ರೆ ಮುಂದುವರಿಸಿದ್ದಾರೆ ಅಷ್ಟೇ. ನಾನೇನು ಹೇಳೋದು ಅಂದ್ರೆ ಕಾನೂನು ರೂಪದಲ್ಲಿ ತಂದಿದ್ದಾರೆ, ಮತ್ತು ಕಂದಾಯ ಸಚಿವರು ಕಾನೂನು ಅಡಿಯಲ್ಲಿ ಇದಕ್ಕೊಂದು ಉಪಾಯವನ್ನು ಹುಡುಕಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆ, ಯಾಕಂದ್ರೆ ಲೀಸ್ ಅಂತ.